ನಮಸ್ಕಾರ ಸ್ನೇಹಿತರೆ, ನಯ ಸ್ವಾಮಿ ಗಡಿಯ ಚಾನಲ್ಗೆ ತುಂಬ ಸ್ವಾಗತ. ಇವತ್ತು ನೋಡಿ, ಹಸುಗಳು ಆನ್ಲೈನ್ ಮುಖಾಂತರ ತರಿಸ್ತಾ ಇರೋದು. ಯಾವ ರೀತಿ ಇದ್ದಾವೆ ಅಂತ ಹಸುಗಳನ್ನು ನೋಡಿ ಒಂದ್ಸಲಿ. ಬಹಳಷ್ಟು ಹಸುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಬಹಳಷ್ಟು ವಿಷಯಗಳನ್ನು ಗಣನೆಗೆ ತಗೋಬೇಕಾಗತ್ತೆ. ಯಾವ ರೀತಿಯಾಗಿ ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕು, ಬಹಳ ಲೆಕ್ಕಾಚಾರವಾಗಿ, ಹಾಗೂ ಹಸುಗಳನ್ನು ಬಹಳ ಪರೀಕ್ಷೆ ನಂತರ ಹಸುಗಳನ್ನು ಆಯ್ಕೆ ಮಾಡ್ತೀವಿ. ನಮ್ಮಲ್ಲಿ ಹಸುಗಳು ವಾತಾವರಣಕ್ಕೆ ಹೊಂದುತ್ತಾ ಅನ್ನೋದು ಬಹಳ ಸಮಸ್ಯೆ ಕೆಲವರಿಗೆ ಕಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ ಅಂತೇಳಿ, ಫೀಡು, ಅದಕ್ಕೆ ಬೇಕಾಗಂಥ ಫೀಡ್ ಯಾವ ರೀತಿ ಬೇಕು, ಎಲ್ಲ ಫೀಡನ್ನು ಇಲ್ಲಿ ತಯಾರಿಸ್ಕೊಂಡು ಹಸುಗಳನ್ನು ವಿತರಣೆ ಪ್ರಯತ್ನ ಪಡ್ತಾಯಿದ್ದೀವಿ. ಹಸುಗಳು, ಕ್ವಾಲಿಟಿ ಹಸುಗಳು ಯಾವತ್ತೂ ಹಾಲು ಕೊಡೋದನ್ನು ನಿಲ್ಲಿಸೋದಿಲ್ಲ. ಇದು ಯಾವುದೇ ಕಾರಣಕ್ಕೂ ಹಸುಗಳು ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡಿದಾಗ, ನಮ್ಮಲ್ಲಿ ಒಂದು ಸಲ ಬಂದಾಗ ಹಸುಗಳು, ಯಾವುದೇ ಕಾರಣಕ್ಕೂ ಹಸುಗಳನ್ನು ಯಾವುದು ನಿಮ್ಮ ಸಮಸ್ಯೆ ಬರಬೇಕು ಅಂತ ಹೇಳಿದ್ರೆ ಮಾಹಿತಿ ಕೊರತೆ ಸಮಸ್ಯೆ ಬರೋದು ಬರ್ತು, ಯಾವುದು ಮಾಹಿತಿ ಬರಲ್ಲ ಇತ್ತವಲ್ಲ. ನೋಡಿ, ಇವ್ರು ಹೇಳ್ತಾ ಇದ್ದಾರೆ, ಇದ್ರ ವಿವರಣೆ ಮಾಡ್ತಾರೆ, ಹಿಂದಿಯಲ್ಲಿ ಅವ್ರು ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಕೊಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಆಯ್ಕೆ ಮಾಡಿದ್ದೀವಿ ಯಾವ ರೀತಿ ಇದೆ ಅಂತ ನೀವು ಸ್ವಲ್ಪ ನೋಡಿ. ನಮಸ್ಕಾರ ಸ್ನೇಹಿತರೆ, ನಯ ಸ್ವಾಮಿ ಗಡಿಯ ಚಾನಲ್ಗೆ ತುಂಬ ಸ್ವಾಗತ. ಇವತ್ತು ನೋಡಿ, ಹಸುಗಳು ಆನ್ಲೈನ್ ಮುಖಾಂತರ